ಎಲ್ಲಿ ನಿನ್ನ ಹಾಸಿ ಎಲ್ಲಿ ನಿನ್ನ ಬಂಗಲೆ ಎಲ್ಲಿ ನಿನ್ನ ಕಾರು ಅದೇನೋ ನಾನು ದೊಡ್ಡದಾಗಿ ಆಸ್ತಿ ಮಾಡಿದಿನಿ ನಾನು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದಿನಿ ಏ ನನ್ನತ್ರ ಎಂತ ಕಾರ್ ಇದೆ ಗೊತ್ತಾ ಕೋಟಿ ರೂಪಾಯಿ ಕಾರ್ ಇದೆ ಗೊತ್ತಾ ನಾನು ಅದರಲ್ಲೇ ಓಡಾಡೋದು ನನ್ನ ಮನೆ ಇದೆ ಹಾ ಇನ್ನು ಕಟ್ಟಿದಿನಿ ಗೊತ್ತಾ ನೋಡ್ಬಿಟ್ರೆ ಅಂತ ಮನೆ ಯಾರು ಕಟ್ಟಿರಲ್ಲ ಅಂತ ಮನೆ ಕಟ್ಟಿದಿನಿ ಗೊತ್ತಾ ನಾನು ನನ್ನ ಮನೆಯಲ್ಲಿ ಎಷ್ಟು ದುಡ್ಡು ಇಟ್ಟಿದಿನಿ ಗೊತ್ತಾ ಬ್ಯಾಂಕ್ ಅಲ್ಲಿ ಎಷ್ಟು ಬ್ಯಾಂಕ್ ಅಲ್ಲಿ ನಾನು ದುಡ್ಡು ಇಟ್ಟಿದಿನಿ ಗೊತ್ತಾ ಹೋಗ ತಗೋಬು ಹೋಗಪ್ಪ ನೀನು ಮಾಡಿರೋ ದುಡ್ಡು ನೀನು ಗಳಿಸಿದ ಆಸ್ತಿ ಆಯ್ತಾ ನೀನು ಕಷ್ಟಪಟ್ಟು ದುಡ್ದು ಅದೇನೋ ಮಾಡಿದಿನಿ ಅಂದಲ್ಲ ಕಾರು ಅದು ನೋಡು ಹೋಗ್ತಾ ಇದೆ ಹೋಗು ಹಿಡ್ಕೋ ಹೋಗು ಹೋಗಪ್ಪ ತಗೊಂಬ ಹೋಗು ಆಸ್ತಿನೇ ತಗೊಂಬರ್ತೀಯ ನೀನು ಜೀವ ಉಳಿಸ್ಕೋತೀಯೋ ಈ ಪ್ರಪಂಚದಲ್ಲಿ ಪ್ರಕೃತಿ ನಡುವೆ ನಾವು ಬದುಕ್ತಾ ಇದ್ದೀವಿ ಅದರ ವಿಕೋಪ ಏನಿದೆಯಲ್ಲ ಮನುಷ್ಯ ಮಾಡಿದ ಪಾಪ ಮನುಷ್ಯನ ಆ ಇದಕ್ಕೆ ಇವತ್ತು ಕೊಟ್ಟಾರ ಶಿಕ್ಷೆ ಇದು ನಾವು ನಾನು ನಾನು ಅಂತ ಬದುಕ್ತಾ ಇದ್ದೀನಲ್ವಾ ಅದು ಪರಿಣಾಮನೇ ಇದು ನಿನ್ನತ್ರ ನೀನು ನಾನು ದೊಡ್ಡವನು ನಾನು ಧೂಳಿನ ಮೇಲೆ ನಡೆಯೋದಿಲ್ಲ ಅಂದ್ಬಿಟ್ಟೆ ಇವಾಗ ಎಲ್ಲನೂ ಬಿಟ್ಟು ನಿನ್ನ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಹರಸಾಹಸ ಪಡ್ತಾ ಇದೆಯಾ ನೋಡು ನೀನು ಇಂಥ ಹರಸಾಹಸ ಪಡ್ತಾ ಇದೀಯಾ ಕಷ್ಟದಲ್ಲಿದ್ದಾಗ ದೇವ್ರನ್ನ ಕರೀತಿದ್ದಲ್ವಾ ನೀನು ಸುಖದಲ್ಲಿದ್ದಾಗ ಆರಾಮ ಮಲಗಿದ್ದೆ ಇವಾಗ ಕಷ್ಟದಲ್ಲಿದ್ದೀರಿ ಅಂತ ಕರೀತಾ ಇದೀಯಾ ದೇವ್ರನ್ನ ಬರಲ್ಲ ದೇವರು ಯಾಕೆ ಹೇಳು ಸುಖದಲ್ಲಿದ್ದಾಗ ದೇವ್ರನ್ನ ಮರೆತು ಬಿಟ್ಟು ಜೀವನ ಮಾಡಿದೆ ಇವಾಗ ಕರಿ ಬರಲ್ಲ ದೇವರು ನಮ್ಗೆ ಎಷ್ಟೋ ಅವಕಾಶಗಳು ಕೊಟ್ಟಿದ್ದ ಮರ್ತು ಬಿಟ್ಟ ನೀನು ನೆನ್ಸ್ಕೋ ಅವಕಾಶಗಳನ್ನ ಯಾಕೆ ಮರ್ತು ಬಿಟ್ಟ ಅವಕಾಶಗಳನ್ನ ಮತ್ತೆ ಅವಕಾಶ ಕೊಡಲ್ಲ ದೇವರು ನಿನ್ನ ಜೀವನ ನಿನ್ನ ಜೀವನ ನೀನೇ ಕಾಪಾಡ್ಕೋಬೇಕು ಯಾರು ಬರಲ್ಲ ನಿನ್ನ ಹೆಂಡತಿ ಬರಲ್ಲ ನಿನ್ನ ಮಕ್ಕಳು ಬರಲ್ಲ ನಿಮ್ಮ ಅಪ್ಪ ಬರಲ್ಲ ನೀನು ಯಾರು ಬರಲ್ಲ ನಿನ್ನ ಜೀವ ನಿನ್ನ ಜೀವನ ನಿಂದೆ ನಿನ್ನ ಜೀವ ಈಗ ಉಳಿಸ್ಕೋಬೇಕು ನೀನು ಹೋಗು ನೀನು ಬಂಗ್ಲೆ ಎತ್ಕೊಂಬ ಹೋಗು ನಿನ್ನ ಕಾರ್ ಹೋಯ್ತೈತೆ ಎತ್ಕೊಂಬ ಹೋಗಲ್ಲ ನೋಡೋ ಹೆಂಗೆ ಹೋಯ್ತೈತೆ ಕೊಚ್ಕ ಹೋಯ್ತೈತಲ್ಲ ಮರೆಯ ಎತ್ಕೊಬ ಅದೇನು ಆಸ್ತಿ ಮಾಡಿದ್ದೀನಿ ಅಂದಲ್ಲ ಯಾವ ಜಾಗದಲ್ಲಿ ಗೊತ್ತಾ ನಿನಗೆ ಹೋಗು ಅಲ್ಲಿ ಹೋಗಿ ಕೂತ್ಕೊ ನನ್ನ ಜಾಗ ಅಂತ ಹೇಳು ಆಯ್ತಾ ಆಗಲ್ಲ ಇನ್ನು ಮುಂದೆ ಆದ್ರೂ ನಿನ್ನ ಹತ್ರ ದುಡ್ಡಿದ್ರೆ ಒಂದು 10% ದಾನ ಮಾಡು ನಿನ್ನ ಹತ್ರ ದುಡ್ಡಿಲ್ವಾ ದಾನ ಮಾಡೋಕ್ಕಾಗಲ್ವಾ ಆ ಕಷ್ಟದಲ್ಲಿರೋನಿಗೆ ಸ್ವಲ್ಪ ಸಾಂತ್ವನ ಹೇಳು ಆಯ್ತಾ ಯಾಕೆಂದ್ರೆ ಗಡಿಯಾರ ಯಾವ ಮುಳ್ಳು ಯಾವಾಗಲೂ ತೃಪ್ತನೇ ಇರುತ್ತೆ ಇವತ್ತು ನೀ ಶ್ರೀಮಂತ ಇರ್ಬೋದು ನಾಳೆ ನಿನ್ನ ಕೆಳಗಿರ್ತಾನಲ್ಲ ಅವನು ಶ್ರೀಮಂತ ನಿನ್ನ ಮೇಲೆ ನಿನ್ಗಿಂತ ಮೇಲೆ ಬಂದ್ಬಿಡ್ತಾನೆ ಯಾವ ಯಾರನ್ನೇ ಆಗಲಿ ಯಾರನ್ನೇ ಆಗಲಿ ಅವನು ವೇಸ್ಟ್ ಪೇಪರ್ ಅನ್ಬೇಡ ಇವತ್ತು ನೀ ವೇಸ್ಟ್ ಪೇಪರ್ ಅಂತ ತುಳಿತೀಯಲ್ಲ ಅದೇ ವೇಸ್ಟ್ ಪೇಪರ್ ನಾಳೆ ಗಾಳಿಪಟ ಆಗಿ ಮೇಲೆ ಹಾರಾಡ್ತಾ ಇರುತ್ತೆ ಅವಾಗ ನೀನು ತಲೆ ಎತ್ತಿ ನೋಡ್ಬೇಕಂತ ಪರಿಸ್ಥಿತಿ ಬಂದಿರುತ್ತೆ ಗೊತ್ತಾಯ್ತಾ ಎಚ್ಚೆತ್ಕೋ ಎಚ್ಚೆತ್ಕೋ ಮಗ ಆದಷ್ಟು ಬೇಗ ಎಚ್ಚೆತ್ಕೊಂಡು ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬಡವ್ರು ದಾನ ಮಾಡು ಸಹಾಯ ಮಾಡು ಆಗ್ಲಿಲ್ವಾ ಸಾಂತ್ವನ ಹೇಳು ಇನ್ನೊಬ್ಬರಿಗೆ ನೀನು ನೋಯಿಸ್ಬೇಡ ಗೊತ್ತಾಯ್ತಾ